लाइफ अल अग्रेसिव आगिरि अग्रेसिव आगिल्ला अंद्रे एनु साधिसक्कागल्ल वन लाइफ स्काई इज द लिमिट एल्लो कूतिदेव नानु ओब्ब नार्मल ड्राइवर मग मैसूरिन ओंदु स्माल पडवारळ्ळि अन्नो ओंदु ऊरल्लिद्दवनु कनसुकोंडु ಇವತ್ತು ನೀವೆಲ್ಲ ಇಷ್ಟು ಪ್ರೀತಿಯಿಂದ ನನ್ನ ವೆಲ್ಕಮ್ ಮಾಡ್ತಿದ್ದೀರಾ ಅಂದ್ರೆ ಎನಿಥಿಂಗ್ ಇಸ್ ಪಾಸಿಬಲ್, ಯಾರು ಏನ್ ಬೇಕಾದ್ರೂ ಮಾಡಬಹುದು, ಸ್ಕೈ ಇಸ್ ದ ಲಿಮಿಟ್. ನಾನು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ, ಕನಸು ಕಾಣಬೇಕಾದ್ರೆ ಬೇಲಿ ಹಾಕೋಬೇಕು, ಕೆಲಸ ಮಾಡಬೇಕು, ಕಷ್ಟ ಪಡಬೇಕು, ಒಳ್ಳೆ ದಾರಿಯಲ್ಲಿ ನಡೆದ್ರೆ ಎಲ್ಲರಿಗೂ ಸಿಗುತ್ತೆ ಕನಸು. ಇಟ್ಸ್ ಆಲ್ ಅಬೌಟ್ ಸೆಲ್ಫ್ ಕಾನ್ಫಿಡೆನ್ಸ್. ಯಾರು ಎಣ್ಣೆ ಬೇಡಾಲು ಪಂಡ್ಲ ಕಾನ್ಫಿಡೆನ್ಸ್ ಇರ್ಕಣು. ನನ್ನ ಕಾಲೇಜ್ ಹೆಸರು ತುಂಬಾ ಜನ ನೋಡ್ತಾ ಇದ್ದೆ, ಸಕ್ಕ ಸ್ಟೈಲ್ ಮಾಡ್ತಾ ಇದ್ರು, ಬೇಜಾರ್ ಬಟ್ಟೆಗಳು ಹಾಕೋತಿದ್ರು, ಬೇಜಾರ್ ಗಾಡಿಗಳು ತರ್ತಾ ಇದ್ರು. ಬಟ್ ಇವತ್ ನಾನ್ ಹಾಕೋ ಬಟ್ಟೆ ಅವ್ರು ಹಾಕಕ್ ಆಗಲ್ಲ, ನಾನ್ ಓಡಿಸೋ ಗಾಡಿಗಳು ಅವ್ರು ಓಡಿಸ್ತಾ ಇದ್ರು. ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ದುಡ್ಡಲ್ಲಿ ಮಜಾ ಮಾಡಿದ್ರು, ನಾವು ಸಂಪಾದನೆ ಮಾಡಿ ನಮ್ ದುಡ್ಡಲ್ಲಿ ನಾವು ಮಜಾ ಮಾಡ್ತಾ ಇದೀವಿ. ಅದು ಮಾಡಂಗ ಆಗ್ಬೇಕು ಅಂದ್ರೆ ನೀವ್ ಈಗ ಒಂದ್ ಸ್ವಲ್ಪ ಕಷ್ಟ ಪಡಬೇಕು, ಆಮೇಲೆ ಲೈಫ್ ಲಾಂಗ್ ಮಜಾ ಮಾಡಬಹುದು. ಕನಸು ಕಾಣಬೇಕು. ಫಸ್ಟ್ ಥಿಂಗ್ ಹೇಳ್ತೀನಿ, ಹೆದರ್ಕೋಬೇಡಿ. ಸೊಸೈಟಿಲಿ ಹೆದರಿಸೋರು ತುಂಬಾ ಜನ ಇರ್ತಾರೆ. ಯಾರೋ ನಿಮಗಿಂತ ಹತ್ತೆಜ್ಜೆ ಮುಂದೆ ಇದ್ರೆ ಅಥವಾ ಯಾರ ಹತ್ರನೋ ಒಂದು ದೊಡ್ಡ ಕಾರ್ ಇರುತ್ತೆ, ನೀವು ನಡ್ಕೊಂಡು ಬರ್ತಾ ಇರ್ತೀರಾ, ಅದಕ್ಕೆ ಬೆಲೆ ಕೊಡಬೇಡಿ, ಅದಕ್ಕೆ ನೋಡಿ ಭಯ ಪಡಬೇಡಿ. ಯಾರೋ ತುಂಬಾ ಇನ್ಫ್ಲುಯೆನ್ಸ್ ಇಟ್ಕೊಂಡು ಲೈಫಲ್ಲಿ ಎಲ್ಲೋ ನಿಂತಿದ್ದಾರೆ, ಅವ್ರ ತರ ನಾವು ಇರಕ್ಕಾಗತ್ತಾ ಅಂತ ಯೋಚನೆ ಮಾಡಬೇಡಿ. ಕಾಂಪಿಟಿಷನ್ ಇರಬೇಕು, ಎಲ್ಲರೂ ಕಾಂಪೀಟ್ ಮಾಡಿ, ಬಟ್ ಇನ್ ಹೆಲ್ದಿ ವೇ. ಪ್ರತಿಯೊಬ್ಬ ಎದುರುಗಡೆ ಇದ್ದವನು ಅವನು ಏನ್ ಮಾಡ್ತಾನೋ ಅವನಿಗಿಂತ ಚೆನ್ನಾಗಿ ನಾನು ಮಾಡ್ತೀನಿ ಅನ್ನೋದಿರಬೇಕು. ಬಟ್ ಅವನ ಗೆಲುವನ್ನ ನೀವು ಎಂಜಾಯ್ ಮಾಡಬೇಕು. ಅವನ್ ಸೋತು ನಾನು ಗೆಲ್ಬೇಕು ಅನ್ಕೊಂಡ್ರೆ ನೀವು ಸೋಲ್ತೀರ. ಅವತ್ತು ಇನ್ನೊಬ್ಬನು ಗೆಲ್ಬೇಕು, ಅವನ ಗೆಲುವಿನ ಮೀರಿ ನಾನ್ ನಿಂತ್ಕೋಬೇಕು ಅಂತ ಅನ್ನಿಸ್ಬೇಕು. ಅದು ಆಟಿಟ್ಯೂಡ್. ಗೆಲುವು ಅನ್ನೋದು ಸಿಕ್ಕೇ ಸಿಗುತ್ತೆ, ಎಲ್ರಿಗೂ ಗೆಲ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಗೆಲುವಿಗೆ ಏನ್ ಮಾಡ್ಬೇಕು ಆ ಸಿದ್ಧತೆ ಅಥವಾ ಅದಕ್ಕೆ ಪರಿಶ್ರಮ ಪಡೋದಕ್ಕೆ ಎಲ್ಲರೂ ರೆಡಿ ಆಗ್ಬೇಕು, ಅದರಿಂದ ಹೊರಟ್ರೆ ಗೆಲುವು ತಾನಾಗೆ ಸಿಗುತ್ತೆ ಅನ್ನೋದು ನನ್ನ ಸ್ಫೂರ್ತಿ. ಅನ್ನೋದು ನಿಜವಾಗ್ಲೂ ಹೇಳ್ತೀನಿ, ಎಲ್ಲೋ ಓದ್ಬಿಟ್ಟು ಈಗ ಎಷ್ಟೇನೋ ಹೇಳಿದ್ರು, ಎಷ್ಟು ಮಾತು ಕೇಳಿ ಒಂದ್ ಅರ್ಧ ಗಂಟೆ ಸ್ಫೂರ್ತಿ ಬರ್ಬೋದು, ಒಂದ್ ಎರಡು ದಿನ ಸ್ಫೂರ್ತಿ ಬರ್ಬೋದು, ಅಥವಾ ಇನ್ನೆಲ್ಲೋ ಯಾವ್ದೋ ಪುಸ್ತಕ ಓದೋ ಅಥವಾ ಯಾರೋ ಹೇಳಿದ್ನ ಫಾಲೋ ಮಾಡಿ ಸ್ವಲ್ಪ ದಿನ ಇರ್ಬೋದು. ನಿಜವಾದ ಸ್ಫೂರ್ತಿ ಏನು ಅಂದ್ರೆ ಬದುಕು. ಸಿಂಪಲ್ ಆಗಿ ಹೇಳಬೇಕಂದ್ರೆ ಬುಡುಕ್ ಬೆಂಕಿ ಬಿದ್ರೇನೆ ರಾಕೆಟ್ ಮೇಲೆ ಕಾರದು. ಕರೆಕ್ಟ್ ಸರ್, ಕರೆಕ್ಟ್ ಏನಪ್ಪ. ಯಾವಾಗ ನಮಗ್ ಕಷ್ಟ ಬರುತ್ತೆ, ಬದುಕಲೇಬೇಕಾದ ಸ್ಥಿತಿ ಬರುತ್ತೆ, ಅವಾಗ ನೋಡಿ ಒಂದ್ ಚಿಕ್ಕ ಪ್ರಾಣಿ, ಒಂದ್ ಚಿಕ್ಕ ಹುಳ ಕೂಡ ಓಡಾಡ್ಬಿಡುತ್ತೆ ಕಚ್ಚಕ್ಕೋಸ್ಕರ. ಸೊ ಹಂಗದು ಲೈಫ್ ಅಲ್ಲಿ ಬದುಕೇ ಸ್ಫೂರ್ತಿ. ಸಿ ಗೌರವ ಕೇಳಿ ಪಡಿಬಾರ್ದು ಅಥವಾ ಅದರಿಂದ ಬಯಸಬಾರ್ದು, ಅದರಿಂದ ಹೋಗ್ಬಾರ್ದು. ಗೌರವ ಯಾವ್ದು ಗೊತ್ತಾ, ನಿಮ್ ಮುಂದೆ ಇದ್ದ ಕೊಡೋದಲ್ಲ, ನೀವ್ ಇಲ್ದೇ ಇದ್ರು ನಿಮ್ ಬಗ್ಗೆ ನಾಲ್ಕು ಜನ ಮಾತಾಡ್ಕೋತಾರಲ್ಲ, ಅದು ನಿಜವಾದ ಗೌರವ. ನನ್ನ ಆಸೆ ಒಂದೇನೆ, ಬೇರೆ ಭಾಷೆ ಸಿನಿಮಾಗಳು ಹೇಗೆ ಎಲ್ಲಾ ಕಡೆ ಹೋಗ್ತಾ ಇದೆ, ನಿಮ್ ಕನ್ನಡ ಸಿನಿಮಾಗಳು ಹಾಗೆ ಹೋಗ್ಬೇಕು. ನೀವೆಲ್ಲರೂ ಬಹಳ ಹೆಮ್ಮೆ ಹೇಳ್ಕೋಬೇಕು ಕನ್ನಡ. ಈಗ ನಾನು ಬಂದ ಕೇಳ್ತಾ ಇದ್ದೆ ಬೇರೆ ಭಾಷೆ ಸಿನಿಮಾ ಅಷ್ಟು ಜನ ನೋಡಿದ್ರು, ಇಷ್ಟು ಜನ ನೋಡಿದ್ರು ಅಂತ. ನಾನ್ ಹೆಮ್ಮೆ ಹೇಳ್ಕೋಬೇಕು, ಜಾಸ್ತಿ ಸಿನಿಮಾ ನೋಡೋದು ಕನ್ನಡಿಗರು ಅಂತ. ಆತರ ಒಳ್ಳೆ ಸಿನಿಮಾ ಮಾಡೋ ಗ್ಯಾರಂಟಿ ನಾನ್ ನಿಮ್ಗೆ ಹೇಳ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಫೀಲ್ ಇರಲಿ, ಎಲ್ಲ ರೀತಿ ನೀವು ಕನ್ನಡಕ್ಕೆ ಸಪೋರ್ಟ್ ಮಾಡಿದ್ರೆ, ಕನ್ನಡ ಸಿನಿಮಾಗಳಿಗೆ ಒಂದ್ ಸಣ್ಣ ಎಕ್ಸ್ಟ್ರಾ ಒಂದು ಪಾರ್ಷಿಯಲ್ ಆಗಿ ಪ್ರೀತಿ ತೋರಿಸಿ. ಕನ್ನಡ ಇಂಡಸ್ಟ್ರಿ, ಕನ್ನಡ ಸಿನಿಮಾ, ಇಡೀ ಇಂಡಿಯಾ, ಇಡೀ ಇಂಡಿಯಾ ತಿರುಗಿ ನೋಡಬೇಕು. ಸುಮ್ನೆ ನೋಡೋದಲ್ಲ, ಚಪ್ಪಾಳೆ ಹೊಡೆದು ಸೆಲ್ಯೂಟ್ ಹೊಡಿಬೇಕು. ಜಗತ್ತಲ್ಲಿ ಮಾತು ತುಂಬಾ ಮುಖ್ಯ, ಮಾತಿಗೆ ಬಹಳ ಶಕ್ತಿ ಇದೆ. ಅಂದ್ರೆ ಮಾತು ಕರೆಕ್ಟ್ ಆಗಿ ಗೊತ್ತಿದ್ರೆ ಜಗತ್ತಲ್ಲಿ ಏನ್ ಬೇಕಾದ್ರೂ ಪಡ್ಕೋಬಹುದು, ಅದೇ ನಾವು ಆಡೋ ಮಾತು ಒಂಚೂರು ತಪ್ಪಾದ್ರೆ ಏನ್ ಬೇಕಾದ್ರೂ ಹಾಳಾಗ್ಬಹುದು. ಸೊ ಮಾತು ಬಹಳ ಮುಖ್ಯ ಆಗುತ್ತೆ. ನೋಡಿ, ಯಾವತ್ತೂ ಈ ತಪ್ಪು ಮಾಡಕ್ ಹೋಗಿ ಲೈಫಲ್ಲಿ, ಅವರಾಗೆ ಯಾವತ್ತಾರು ಸಾಧಿಸಿದ ಮೇಲೆ ಅವ್ರು ಗೌರವ ಕೊಡಿ. ಯಾರ್ದೋ ಮಕ್ಕಳು ಅಂತ ಯಾವತ್ತು ಗೌರವ ಕೊಡ್ಬೇಡಿ. ಅವ್ರೇನ್ ಕೆಲಸ ಮಾಡಿರ್ತಾರೆ ಅದಕ್ಕೆ ಗೌರವ ಕೊಡಿ. ನನ್ನಕ್ಕಾಗ್ಬೋದು, ಬೆಳೆದು ಒಳ್ಳೆ ಕೆಲಸ ಮಾಡಿದ್ಮೇಲೆ ಗೌರವ ಕೊಡಿ. ಅಲ್ಲಿವರೆಗೆ ಎಲ್ಲಾ ಮಕ್ಕಳು ಒಂದೇ, ಪ್ರೀತಿ ತೋರಿಸಿ ಅಷ್ಟೇ. ಕಾನ್ಫಿಡೆನ್ಸ್ ಕೂಡ ಅವರು ಪೇಚಿಸಲ್ಲ, ಉಣ್ಮೆ ಇರಂದ ನಲ್ಲ ವರ್ಕ್ ಪಣ್ಣ. ದೇರ್ ಆರ್ ನೋ ಬೌಂಡ್ರೀಸ್, ನೋ ಡಿಸ್ಕ್ರಿಮಿನೇಷನ್, ನೋ ಡಿಫ್ರೆನ್ಸ್, ನಾವೆಲ್ಲ ಒಣ್ಣದ. ಪ್ರೇಕ್ಷಕರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದು ಪುಟ್ಟ ಊರಲ್ಲಿ ಒಂದು ಸಣ್ಣ ಜಗಲಿ ಮೇಲೆ ಕನಸು ಕಾಣ್ತಿದ್ದಂತ ಹುಡುಗನ ಎಲ್ಲಾ ಕನಸು ನನಸು ಮಾಡಿದೀರ, ಅದು ನೀವು.
ಜಾತಿ ಮತ ಅಂತಸ್ತು ಬ್ಯಾಕ್ ಗ್ರೌಂಡ್ ಇದನ್ನ ಏನು ನೋಡದೆ ಬರೀ ಪ್ರತಿಭೆ ನೋಡಿ ಬೆಂತಡ್ತಾ ಬಂದು ಇವತ್ತು ನನ್ನ ಈ ಸೀಟಲ್ಲಿ ಕೂರಂಗ್ ಮಾಡಿದೀರಾ. ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಡೈರೆಕ್ಟ್ ಆಗಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ, ಬಟ್ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ನೀವು ಪ್ರತಿ ಹಂತದಲ್ಲೂ ನನ್ನ ಹೃದಯದಲ್ಲಿರ್ತೀರ. ನಿಮ್ ಬಗ್ಗೆ ನನಗೆ ಆ ಗೌರವ ಇದೆ. ನಾನು ಇವತ್ತು ಏನಾಗಿದ್ರು ನಮ್ಮ ತಂದೆ ತಾಯಿ ನನ್ನ ಇವರೆಲ್ಲ ಏನ್ ಕಾರಣ ಅಷ್ಟೇ ಕಾರಣ ನೀವು. ಇದೇ ರೀತಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ.